ಹಲೋ ಏನಪ್ಪ ಪುಷ್ಪ, ಹಲೋ. ಏನೋ ನಿಮ್ಮ ಅಪ್ಪನ ಸಾಲನಾ? ಇಲ್ಲ ಇಲ್ಲ ಏನಿಲ್ಲ, ಅವ್ರ ಹತ್ರ ಅವರೇ ಇಡ್ತಾ ಇರಿ ಫೋನ್. ಅವ್ರ ಹತ್ರ ಅವರೇ ಹಾ, ನಾನು ನಿಮ್ಮ ಹತ್ರ ಒಂದು ಇವತ್ತೊಂದು ದೀಕ್ಷೆ ತಗೊಳ್ಬೇಕು ಅಂತ ಇದ್ದೇನೆ. ಯಾವ ದೀಕ್ಷೆ? ಇವನು ಮೊದಲೇ ಬಾಯಿಗೆ ಬಂದಂಗೆ ಬೈತಾ ಇದ್ರೆ ದೀಕ್ಷೆನಂತೆ. ನೀವೆಷ್ಟು ಬೈದ್ರು ಆಶೀರ್ವಾದ ಅಂತ ತಿಳ್ಕೊಂಡಿರ್ತೇನೆ ಅವ್ರ ಹತ್ರ ಅವರೇ. ಏ ಸುಮ್ಮನೆ ನನ್ನ ವಿಲನ್ ಮಾಡಿಡ್ತಾ ಇದ್ರಿ ನೀವು ಕರ್ನಾಟಕದಲ್ಲಿ. ಇಲ್ಲ ಇಲ್ಲ, ಈ ವಾಯ್ಸ್ ನಾನು ಫೇಸ್ಬುಕ್ ಅಲ್ಲಿ ಕೇಳಿದ್ ಇವತ್ತು. ನಾನು ನಿಮ್ಮ ವಾಯ್ಸ್ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಿದ್ದೆ ಅಂತ ಧನ್ಯತಾ ಭಾವದಲ್ಲಿ ಇದ್ದೇನೆ ಅವ್ರ ಹತ್ರ ಅವರೇ. ಅಯ್ಯೋ ಭಗವಂತ, ನಿಮ್ ಕಾಲ್ ಹಿಡಿತೀನಿ ಬಿಡ್ರೋ ನನ್ನ. ಅಲ್ಲ ಅಲ್ಲ, ನಾನು ಕಾಲ್ ಮಾಡಿ ನಿಮ್ಗೆ ಏನು ಕ್ವಶನ್ ಕೇಳ್ಬೇಕು ಅಂತಲ್ಲ, ನಿಮ್ಮ ಹತ್ರ ಒಮ್ಮೆ ಮಾತಾಡ್ಬೇಕು ಅಂತ ಅಷ್ಟೇ ಮಾತ್ರ ನಾನು ಕಾಲ್ ಮಾಡಿದ್ದೆ ಅವ್ರ ಹತ್ರ ಅವರೇ. ಆಯ್ತು, ತುಂಬಾ ಒಳ್ಳೇದಾಗತ್ತೆ. ನೀನು ಹಿಂಗೆ ಪವಿತ್ರವಾದ ಮನುಷ್ಯ ನೀನು, ನಿನಗೆ ದೇವರು ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ, ಇಡ್ತಾರೆ ಕೂಡ. ನಿನಗೇನು ಅಡಚಣೆಗಳು ಬರಲ್ಲ, ಪವಿತ್ರವಾಗಿ ಬದುಕ್ತಾ ಇದೀಯಾ, ಎಷ್ಟೋ ಜನಕ್ಕೆ ಉಪಕಾರ ಮಾಡಿದ್ಯಾ ನೀನು. ನಿನ್ ಕೈ ತುಂಬಾ ಕೆಟ್ಟ ಹಣ ಸಂಪಾದಿಸುವಂತ ಯೋಗ ಇದ್ರು ನೀನ್ ಯಾವತ್ತು ಮುಟ್ಟಕ್ ಹೋಗ್ಲಿಲ್ಲ ಆ ಕೆಟ್ಟ ಹಣನ. ನೀನು ನಿನ್ನ ನಿನ್ನ ವಿಚಾರ ನಾನು ಜಾಸ್ತಿ ಹೊಗಳ್ಬಾರ್ದು. ನಿನ್ಗೆ ಎಷ್ಟೋ ಮೋಸ ವಂಚನೆಗಳು ಮಾಡ್ಬೋದಾಯ್ತು, ಮನೆ ಮನೆಯಲ್ಲಿ ಮನೆ ಕಟ್ಬೋದಾಗಿತ್ತು, ನೀನು ಆ ಅಪ್ರಾಮಾಣಿಕತೆಗೆ ಕೈ ಹಾಕ್ಲಿಲ್ಲ. ನಿನ್ನ ಸಂಗಾತಿ ಕೂಡ ಹಂಗೆ ಇರುತ್ತೆ. ನಿನ್ನ ಸಾತ್ವಿಕವಾದ ಜೀವನ ತಪಸ್ಸು ಮಾಡ್ಬೇಕಾಗಿಲ್ಲ, ನಿನ್ ತರ ಬದುಕಿದ್ರೆ ಸಾಕು. ನಿಜ ಹೇಳಿದ್ರಿ ಮಾತ್ರ, ನಾನು ಕಣ್ಣಲ್ಲಿ ನೀರ್ ಬರ್ತುಂಟು ಅವ್ರ ಹತ್ರ. ನೀವು ಹೇಳಿದ್ದು ಮಾತು ನಿಜ ಮಾತ್ರ, ನಾನು ಅಂತ ಒಂದು ಕೆಲಸದಲ್ಲಿ ಇದ್ದೇನೆ ನಾನು. ಆದ್ರೆ ನಾನು ನೀವು ಹೇಳಿದ್ದು ಮಾತು ಮಾತ್ರ 100 ಅಲ್ಲ, 200% ಸತ್ಯ ಅದು ನೀವು ಹೇಳಿದ್ದು. ಹೌದು, ಯಾಕಂದ್ರೆ ನಿನಗೆ ಬಟ್ ಅದೇ ತಗ್ಗಟ್ಟಾಗಿ ನಿನಗೆ ಇಟ್ಟಿದ್ದಾರೆ ನೋಡಿ ದೇವರು. ಜೀವನದಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಲಿಲ್ಲ, ಒಂದು ಅನಾರೋಗ್ಯ ಬರ್ಲಿಲ್ಲ, ಕಾಲು ಕೈ ಮುರಿಲಿಲ್ಲ. ಅನಾರೋಗ್ಯ ಅಂದ್ರೆ ನೀನು ನಿನಗೆ ಎಲ್ಲಾ ಸುಖಗಳು ಕೊಟ್ರು ದೇವರು, ಏನು ಕೊಡ್ಲಿಲ್ಲ ಅಂತ ಹೇಳು ನಿನಗೆ. ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಸತ್ಯ ಸತ್ಯ ಮಾತು ಅವ್ರ ಹತ್ರ ಅವರೇ. ಆದ್ರೆ ನಾನೇನು ಕೊಡ್ಲಿಲ್ಲ ಅಂತ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ದೇನೆ ಅಂತ ನಂಗೆ ಅನಿಸುತ್ತೆ ಈ ಟೈಮ್ ಅಲ್ಲಿ. ಇಲ್ಲ, ಪೂರ್ವಜರ ಕಾಲದಲ್ಲಿ ತುಂಬಾ ಚೆನ್ನಾಗಿ ಬದುಕಿ ಬಾಳ್ದವ್ರು ನಿಮ್ ಪೂರ್ವಜರು, ಅದ್ರಲ್ಲಿ ಎಲ್ಲಾರು ದಾನ ಧರ್ಮ ಮಾಡಿದವ್ರೆ. ಆದ್ರೆ ಒಬ್ರು ಮಾತ್ರ ಸ್ವಲ್ಪ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಜಾಸ್ತಿ ಕೊಡ್ತಿದ್ರು. ಕೋಪ ಬಂದ್ರೆ ಏನಾದ್ರು ಕಳ್ಳತನ ಮಾಡಿದ್ರೆ ಮರಕ್ ಕಟ್ಟ ಕುಡಿಯೋದು, ಹಿಂಗೆಲ್ಲ ಮಾಡೋರು. ಅದು ನಿಮ್ ತಾತಂದಿರು ಹೇಳಿರ್ಬೋದು ನಿನ್ಗೆ. ಅದ್ರ ಪರಿಣಾಮದಿಂದ ಸ್ವಲ್ಪ ಸೀನಿಯರ್ಸ್ ಇಂದ ಅರೇಂಜ್ಮೆಂಟ್ ಇದೆ ನಿನ್ಗೆ, ಗೊತ್ತಿಲ್ಲದೆ ಆಗ್ತಾ ಇರತ್ತೆ. ಅವ್ರ ಕೆಟ್ಟವರು ಕೆಳಗಡೆ ಒಳ್ಳೆಯವನಾಗಿ ನೀನು ಬದುಕಬೇಕಾಗಿ ಬರ್ತಾ ಇದೆ. ಅದು ತುಂಬಾ ಸತ್ಯ ಅಸಹ್ಯವಾಗುತ್ತೆ. ಸತ್ಯ 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 ಮಾತು ಅವ್ರ ಹತ್ರ, ಸತ್ಯ ಮಾತು ಸತ್ಯ ಮಾತು ಸತ್ಯ ನೀನು ಮಾತು. ಎಷ್ಟೋ ಸಲ ಕೆಲಸ ಬಿಟ್ಬಿಡೋಣ, ಈ ಸಹವಾಸನೆ ಸಾಕು ಅನ್ನೋ ಲೆವೆಲ್ಗೆ ಹೋಗುತ್ತೆ. ಆದ್ರೆ ಕೆಲಸದ ಮೇಲೆ ಗೌರವದಿಂದ ಬದುಕ್ತಾ ಇದೀಯ. ಸತ್ಯ ಸತ್ಯ ಮಾತು ಅವ್ರ ಹತ್ರ, ಸತ್ಯ ಮಾತು. ನಿಮ್ಮೊಟ್ಟಿಗೆ ಮಾತಾಡಿದಲ್ಲ, ಅದೇ ನನಗೆ ನಂದೊಂದು ಪುಣ್ಯ ಅಷ್ಟೇ, ಬೇರೆ ಏನು ಹೇಳಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ ಅವ್ರ ಹತ್ರ ಅವರೇ. ಆಯ್ತು, ನೀನು ಆದಷ್ಟು ಬಡವ ಬಲ್ಲಿದ್ರಿಗೆ ಇನ್ಮೇಲೆ ಯಾರು ನಿಮ್ ಮನೇಲಿ ಚಿಕ್ಕ ಪುಟ್ಟ ಕಳ್ತನೆ ಮಾಡಿದ್ರು ಅವ್ರಿಗೆ ಬಿಟ್ಬಿಡು. ಯಾರನ್ನು ಯಾರನ್ನು ನಿಂದಿಸಕ್ ಹೋಗ್ಬಿಡ, ತಪ್ಪುಗಳನ್ನೆಲ್ಲ ಕ್ಷಮಿಸ್ತಾ ಹೋಗು. ಮಕ್ಕಳಾಗ್ಲಿ ಯಾರೇ ಆಗ್ಲಿ, ಯಾರೇನ್ ಮಾಡಿದ್ರು ನಗು ನಗುತ್ತಾ ಇರೋದನ್ನ ಕಲ್ತ್ಕೋ. ಅದೇ ದೊಡ್ಡ ತಪಸ್ಸು, ಅದೇ ದೊಡ್ಡ ವೇದ ಮಂತ್ರ, ಅದೇ ನಿಜವಾದ ಮಂತ್ರ ಬೋಧನೆ ಕಣ. ನಿಮ್ ಮಾತ್ ಕೇಳಿದ್ರೆ ನನ್ಗೆ ಬಾಯಲ್ಲಿ ಮಾತೇ ಬರ್ತಿಲ್ಲ ಅವ್ರ ಹತ್ರ ಅವ್ರೆ. ನೀನು ಯಾಕೋ ಸಿಕ್ತಿರ್ ನೀವೆಲ್ಲ? ಇಲ್ಲ ಇಲ್ಲ ಇಲ್ಲ, ನನ್ನ ಜೀವನ ಪಾವನ ಆಯ್ತು, ನಿಜವಾಗಿ ಹೇಳ್ತೇನೆ ಸತ್ಯವಾಗಿ. ನಾನು ನೀವು ನಾನು ಹೇಳ್ಬಾರ್ದು ಜಾಸ್ತಿ ಮಾತಾಡಿದ್ರೆ ನಿಮ್ಗೆ, ಮತ್ತೆ ನೀವು ನನ್ಗೆ ಬೈತೀರಾ. ಯಾಕಂದ್ರೆ ನೀವು ಯಾಕಂದ್ರೆ ಜೂಜುಕೋರರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟದ ಬಗ್ಗೆ ನಾನು ಅದರ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ನೀವು ಒಂದು ರಿಸ್ಕ್ ತಗೊಂಡು ಈ ಕೆಲಸ ಮಾಡಿದ್ರಲ್ಲ, ಅದು ತುಂಬಾ ಯಾವ್ದ ರಿಸ್ಕ್? ಭೂಮಿ ಗಾಳಿಯಲ್ಲಿ ತೇಲಾಡ್ಕೊಂಡು ಸೂರ್ಯನಿಗೆ ಸುತ್ತಾ ಇರೋ ನಮ್ಮ ತಾಯಿ ಭೂಮಿನೇ ತಗೊಂಡಿರೋದೇ ದೊಡ್ಡ ರಿಸ್ಕ್. ಅದ್ರಲ್ಲಿ ಇದ್ಯಾವ್ದೋ ಅದೇನೋ ಅಂತಾರಲ್ಲ ಜುಜುಬಿ ರಿಸ್ಕ್, ಅವ್ರ ಹತ್ರ ತಗೊಂಡಿರೋದು. ಯಾಕಂದ್ರೆ ಎಲ್ರೂ ಪುಸ್ತಕದಲ್ಲಿ ಬರೀತಾರೆ, ಪೇಪರ್ ಅಲ್ಲಿ ಬರೀತಾರೆ, ಇದು ಫೇಸ್ಬುಕ್ ಆನ್ಲೈನ್ ಬರುತ್ತಲ್ಲ, ಆದ್ರೆ ಯಾರು ಸಹ ರಿಸ್ಕ್ ತಗೊಂಡು ಬಾಳೋರು ಬಹಳ ಕಡಿಮೆ. ಯಾವ ಜೂಜ್ ಅನ್ನೋದೇ ಒಂದು ಹೇಡಿತನ. ಹೌದು, ಅಲ್ಲೇ ಹೇಡಿತನ ಪ್ರದರ್ಶನ ಆಗಿದೆ. ಇನ್ನು ಅವ್ರ ಮುಂದೆ ಏನೋ ರಿಸ್ಕ್, ಅದು ಅವರೇ ಹೇಡಿಗಳು. ಹೇಡಿಗಳ ವಿರುದ್ಧ ಹೋರಾಡೋದು ರಿಸ್ಕ್ ಏನಾ? ಆದ್ರೆ ನಿಮ್ಗೆ ಅಷ್ಟು ಜನ ಕಾಲ್ ಥ್ರೆಟ್ ಕೊಟ್ರು, ನೀವು ಸಹ ಒಂದು ಒಂದು ರೂಪಾಯಿ ಇದು ಬಗ್ಗದೆ ನೀವು ಮುಂದುವರಿದ್ರಲ್ಲ ಸರ್, ತುಂಬಾ ನನ್ಗೆ ನಿಮ್ಮಂತ ಒಂದು ಧೈರ್ಯ ಬೇಕು ಅಂತ ಒಂದು ಆಸೆ ಗುರುಕೊಳ್ಳಿ. ನಿನಗಿದೆ
ನಿನಗಿದೆ, ನಿಮ್ಗೆ ಅಲ್ಲ, ಈ ಕರ್ನಾಟಕದಲ್ಲಿ ಲಕ್ಷಾಂತರ ಜನಕ್ಕಿದೆ. ಆ ಧೈರ್ಯದ ಬಾಗಿಲು ತೆಗೆಯುವ ಉದ್ದೇಶನೇ ಅಹೋರಾತ್ರಂದು. ಆ ಎಲ್ಲ ಮುಚ್ಚಳಗಳು ತೆಗೆದ್ಬಿಟ್ರೆ ಇವರೆಲ್ಲ ಬಾಲ ಮುದ್ರಕೊಂಡು ಒಳಗಡೆ ಸೇರ್ಕೊಂಡ್ ಬಿಡ್ತಾರೆ. ಯಾಕಂದ್ರೆ ನೋಡಿ ಗುರುಗಳೇ, ಮೊನ್ನೆ ಇವರು ಸುದೀಪ್ ಮತ್ತೆ ಒಂದು ಬಿಗ್ ಬಾಸ್ ಇದ್ದು ನೋಡಿ, ಒಂದು ನಮ್ಮ ಭವಿಷ್ಯ ಹೇಳ್ತಾರೆ, ಜಾತಕ ಹೇಳ್ತಾರೆ, ಆ ತರ ಒಂದು ಒಂದು ಇದು ಮಾಡಿದ್ರು ನೋಡಿ. ನೀವು ಅಡ್ವರ್ಟೈಸ್ಮೆಂಟ್ ನೋಡಿರ್ಬಹುದು ನೋಡಿ, ಅದೊಂದು ಹಿಂದೂ ಧರ್ಮಕ್ಕೆ ಮಾಡುವ ಒಂದು ಅಪಮಾನ ನಿಜವಾಗಿ ನೋಡ್ಬೇಕಾದ್ರೆ. ಏನ್ ಮಾಡಿದ್ರು ಅದರಲ್ಲಿ? ಅದೊಂದು ಬಿಗ್ ಬಾಸ್ ಇದ್ದು ಅವನು ಅಡ್ವರ್ಟೈಸ್ಮೆಂಟ್ ಬರ್ತದೆ ನಮ್ಮ ಈ ಒಂದು ಸುದೀಪ್ ಒಂದು, ಅದರಲ್ಲಿ ಗುರು ಆ ಮನೆಯಲ್ಲಿ ಇರ್ತಾರೆ ಈ ಮನೆಯಲ್ಲಿ ಇರ್ತಾರೆ ಒಂದು ಅಡ್ವರ್ಟೈಸ್ಮೆಂಟ್ ನೀವು ನೋಡಿ ಗುರುಗಳೇ, ಅದೊಂದು ನೋಡಿ. ಅದು ನಮ್ಗೆ ನೋಡೋಕೆ ಬೇಸರ ಆಗ್ತದೆ. ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಇದ್ದು ನಮ್ಮ ಧರ್ಮಕ್ಕೆ ಒಂದು ಅಪಮಾನ ಮಾಡುದು ಅದು ತಪ್ಪು ಏನಾಗುತ್ತೆ ನಿಜವಾಗಿ. ಗೊತ್ತೇನಾ? ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ. ವಿನಾಶ ಕಾಲ ಆಗುವಾಗ ಹಿಂಗೆಲ್ಲ ಉಚ್ಚಿಲ್ತಾರೆ, ಎಗರಾಡ್ತಾರೆ. ಈ ಪಾಪ್ಕಾರ್ನ್ ಸಂಪೂರ್ಣ ಪಾಪ್ಕಾರ್ನ್ ಆದ್ಮೇಲೆ ಚಿಟ್ಟಪಟ್ಟ ಚಿಟ್ಟಪಟ್ಟ ಅಂತ ಎಗರ್ತಾ ಇರುತ್ತೆ, ಆದ್ರೆ ಅದು ಭಾರ ಇರೋದಿಲ್ಲ ಅದು. ಹೌದೌದು. ಯಾಕಂದ್ರೆ ನಾನು ಅವ್ರ ಬಗ್ಗೆ ಮೊದ್ಲೇ ನನಗೆ ದ್ವೇಷ ಇತ್ತು. ಯಾಕಂದ್ರೆ ಫಸ್ಟ್ ಗೆ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದಾಗ ಅವರು ಆ ತ್ರಿಶೂಲ ಇಟ್ಕೊಂಡು ಒಬ್ರು ಬರ್ತಾರಲ್ಲ ಜ್ಯೋತಿಷಿ, ಅವನ ಹೆಸರು ಅಂತ ಗುಂಡಿಗೆ ದೊಡ್ಡ ಜೀವದವನು, ಅದೆಲ್ಲ ನಿಜವಾಗಿ ಅವರು ಅವರು ನಿಜವಾಗಿ ಇದು ಆಗಿದ್ರೆ ಅವರು ನಮ್ಮ ಹಿಂದೂ ಧರ್ಮದ ಗುರುಗಳನ್ನೆಲ್ಲ ಜ್ಯೋತಿಷಿ ಆ ತರ ಗುರುಗಳನ್ನೆಲ್ಲ ಕೇಸರಿ ಹಾಕೊಂಡು ಅವ್ರು ನಿಜವಾಗಿ ಅವರು ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ಅದನ್ನೆಲ್ಲ ಮಾಡಬಾರ್ದು. ಮಾಡಿದ್ದನ್ನ ಅನುಭವಿಸ್ರಿ, ಇರ್ಲಿ ಬಿಡು. ಎಲ್ಲ ಇದರ ಕೃಷ್ಣನ ಕಾಲದಲ್ಲಿ ಒಬ್ಬ ಪೌಂಡ್ರಕ ವಾಸುದೇವ ಅಂತ ಇದ್ದ. ಅಲ್ಲ ಅಲ್ಲ ಅವನು ಕೃಷ್ಣನ್ ವೇಷ ಹಾಕೊಂಡು ಜನನ್ ಮೋಡಿ ಮಾಡ್ತಿದ್ದ. ಸುದರ್ಶನ ಚಕ್ರನಂತೆ, ಪಾಂಚಜನ್ಯ ಶಂಖ, ಗದೆ ಎಲ್ಲ ಇಟ್ಕೊಂಡು, ಕೊಳಲು ಎಲ್ಲ ಇಟ್ಕೊಂಡು ನಾನೇ ಕೃಷ್ಣ ಅಂತ ಮೋಸ ಮಾಡ್ತಿದ್ದ. ಜನ ಬಂದು ಕೃಷ್ಣ ಹತ್ರ ಹೇಳ್ತಿದ್ರು, ನಿನ್ನ ಹೆಸರಲ್ಲಿ ಮೋಸ ನಡೀತಾ ಇದೆ ಅಂತ. ಕೃಷ್ಣ ಒಂದ್ 5-6 ಸಲ ನೆಗ್ಲೆಕ್ಟ್ ಮಾಡ್ತಾನೆ, ಜನಕ್ಕೂ ಬುದ್ಧಿ ಇರ್ಬೇಕು ಅಂತ. ಕಡೆಗೆ ಅವನ ವಿಕೃತ ತುಂಬಿ ಹರಿಯತ್ತೆ, ಅವಾಗ ಕೃಷ್ಣ ಹೋಗಿ ಅವನ್ನ ಕೊಂದು ಬಿಡ್ತಾನೆ. ಹಿಂಗೆ ಅವರು ವಿನಾಶಕಾಲೇ ವಿಪರೀತ ಬುದ್ಧಿ ಬಿಡು. ಬಟ್ ನೀನ್ ಇಷ್ಟೆಲ್ಲ ಓಪನ್ ಆಗಿ ಮಾತಾಡ್ತಾ ಇದೀಯ, ಏನೋ ಧೈರ್ಯ ನಿನಗೆ? ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ನಾನು. ಧೈರ್ಯದ ವಿಷಯ ಅಲ್ಲ ಗುರುಗಳೇ, ನಿಜವಾಗಿ ಅವ್ರು ಮಾಡೋ ತಪ್ಪು ಅಂತ ನಮ್ಗೆ ಬೇಸರ ಆಗ್ತದೆ. ಮತ್ತೆ ನಿಮ್ಗೆ ಬೇಕಿದ್ರೆ ಹಾಕಿ ಗುರುಗಳೇ, ನಾನು ಯಾವಾಗ್ಲೂ. ನಿನಗೆ ಭಯ ನೀನಾ? ಇಲ್ಲ ಇಲ್ಲ, ಭಯ ಇಲ್ಲ ಗುರು. ನಿಮ್ಮ ಹತ್ರ ಮಾತಾಡಿದೆ, ನನ್ನ ತುಂಬಾ ಭಯ ಇತ್ತು ನಮ್ಗೆ ಗುರುಗಳೇ. ಇವತ್ತು ನೀವು ನಿಮ್ಮ ಹತ್ರ ಮಾತಾಡಿದಿಲ್ಲ, ನನ್ಗೆ ಭಯ ಎಲ್ಲ ಹೊರಟೋಯ್ತು. ನಾಳೆಯಿಂದ ನಾನು ಶುದ್ಧ ಆಧ್ಯಾತ್ಮ ವ್ಯಕ್ತಿಯಾಗಿ ಮುಂದುವರಿಬೇಕು ಅಂತ ನನ್ಗೆ ಭಾರಿ ಆಸೆ ಗುರುಗಳೇ. ಅದೇನಾ? ಗ್ರೇಟ್. ಯಾಕಂದ್ರೆ ನನ್ನ ಮನ್ಸು ತುಂಬಾ ಚಂಚಲ ಉಂಟು ಗುರುಗಳೇ. ನಂದು ಕನ್ಯಾ ರಾಶಿ ಹಸ್ತ ನಕ್ಷತ್ರ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭ ವಾರ, ಇಂದಿನ ಲಗ್ನ. ಏಯ್, ಕೇಳಲಿಕ್ಕೆ ಕತ್ತೆ ಕಾಲ್ ಮಾಡ್ತೀನಿ ನಿಂಗೆ, ಮಧ್ಯದಲ್ಲಿ ಮಾತಾಡಿದ್ಯ ಖುಷಿ ಆಗುತ್ತೆ. ಇಂದಿನ ಗಳಿಗೆ ಶುಭ ಗಳಿಗೆ ಅಂತ ಇನ್ನು ರಾಶಿ ನಕ್ಷತ್ರ ಎಲ್ಲವನ್ನ ಇಷ್ಟು ದಿನ ಪಾಲಿಸಿದೀಯ, ಶುಭಾಶುಭ ಪರಿತ್ಯಾಗಿ ಆಗು ಇವತ್ತಿಂದ. ಇವತ್ತಿಂದ ಏನ್ ಬಂದ್ರು ಎಲ್ಲ ಒಂದೇ ತರ ನೋಡ್ತಾ ಹೋಗು, ನಿನ್ ಜೀವನ ತುಂಬಾ ಚೆನ್ನಾಗಿರತ್ತೆ. ಓಕೆ? ಬರೀ ಶುಭ ಬಯಸೋದಾದ್ರೆ ಮುಹೂರ್ತ ನೋಡು. ಏ, ಶುಭ ಬಂದ್ರು, ಮುಳ್ಳು ಬಂದ್ರು, ಹೂ ಬಂದ್ರು ನಾನ್ ಕಾಲ್ ಇಡ್ತಾ ಇರ್ತೀನಿ ಅನ್ನೋರ್ಗೆ ಯಾವ್ದೋ ಇದೋ. ಆದ್ರೂ ನನ್ಗೆ ನಿಮ್ಮೊಂದು ಧೈರ್ಯ ನನ್ಗೆ ಭಾರಿ ಖುಷಿ ಆಯ್ತು ಗುರುಗಳು. ಯಾಕಂದ್ರೆ ಯಾವ ಧೈರ್ಯನೋ, ಇವನು ತುಂಬಾ ಎದುರು ಪುಕ್ಲ ಇವನು. ಅವರು ಅಲ್ಲ, ಯಾಕಂದ್ರೆ ನೀವು ಇಷ್ಟು ಕರ್ನಾಟಕದಿಂದ ಎಷ್ಟು ಏನ್ ಕಾಲ್ ಬಂದ್ರು ನೀವು ಸಾಧಾರಣ ಎದುರಿಸ್ತೀನಿ. ಧೈರ್ಯ ಅಂದ್ರೆ ಯಾರ್ದು ಅಂತ ಹೇಳಿನಾ? ಹೇಳಿ. ಪಾಕಿಸ್ತಾನಿ ರೈಫಲ್ಸ್ ಎದುರುಗಡೆ, ಚೈನಾ ರೈಫಲ್ಸ್ ಎದುರುಗಡೆ ಎದೆ ಎತ್ತಿ ನಿಂತ್ಕೋತಾರಲ್ಲ, ಅದು ಧೈರ್ಯ. ಇದ್ಯಾವ್ದ ಈ ಏಡಿ ಸೊಳ್ಳೆಗಳ ಎದುರುಗಡೆ ನಿಂತಿದ್ರೆ ಅವ್ರ ಹತ್ರ ಧೈರ್ಯ ಅಂತೀಯ? ಈ ಸೊಳ್ಳೆಗಳ ಇವರೆಲ್ಲ ತಿಗಣೆಗಳು, ಇವ್ರ ಎದುರುಗಡೆ ನಿಂತ್ರೆ ಧೈರ್ಯ ಅಂದ್ಬಿಡ್ತೀಯ ನೀನು? ಧೈರ್ಯ ಅಂದ್ರೆ ಪಾಕಿಸ್ತಾನಿ ಸೋಲ್ಜರ್ಸ್ ಎದುರುಗಡೆ, ಚೈನಾ ಸೋಲ್ಜರ್ಸ್ ಎದುರುಗಡೆ ಎದೆ ಎತ್ತಿ ನಿಂತು ಆ ಹಿಮದಲ್ಲಿ ಹೋರಾಡ್ತಾ ಇದಾರಲ್ಲ, ಆ ಸೈನಿಕರ ಯಾರು ಇದೇನ ತಿಗಣೆಗಳು, ಯೂಸ್ಲೆಸ್ ಫಿಲೋಸ್, ನಾನ್ ಸೆನ್ಸ್ಗಳು, ಇವ್ರ ವಿರುದ್ಧ ಎತ್ತು ನಿಂತ್ರೆ ಈ ಧೈರ್ಯ ಧೈರ್ಯ ಅಂತ ಇದೀರಿ. ಹೋಗ. ಅಲ್ಲ, ಮತ್ತೆ ನಮ್ಗೆ ನಿಮ್ ಮೊನ್ನೆ ಅವನು ಕಾಮನ್ ಮ್ಯಾನ್ ಅಂತ ಮಾತಾಡಿದೇನಲ್ಲ ನಿಮ್ ಹತ್ರ, ಅವನು ಅದು ಕೇಳಿದೆ ನಾನು. ಅವನು ಬೇಕು ಅಂತಳೆ ಅವ್ರ ಹತ್ರ ಹಗಲು ರಾತ್ರ ಅಂತ ನಿಮ್ಮನ್ನು ತಮಾಷೆ ಮಾಡ್ಬೇಕಂತಲೇ ಅವ್ನು ಮಾತಾಡಿದ್ದಾನೆ. ಅವ್ರ ಹತ್ರ ಹಗಲು ಮಾಡ್ಲಿ ಬಿಡ, ಅವ್ರೆಲ್ಲ ಮಾಡಿದ್ರು ಅದೆಲ್ಲ ಸಹಿಸ್ಕೋತೀನಿ ಅವ್ರ ಹತ್ರ. ಆದ್ರೆ ಪಾಕಿಸ್ತಾನಿ ಅಂತ ಹೇಳಿದ್ನಲ್ಲ, ಅವ್ರಿಗೆ ಪಾಕಿಸ್ತಾನಿಗೆ ಅರ್ಥನೇ ಗೊತ್ತಿಲ್ಲ ಅವನಿಗೆ, ಅದಕ್ಕೆ ಬೈದ್ ಬಿಟ್ಟೆ ಅಷ್ಟೇ. ಮತ್ತೊಂದು ತಮಾಷೆ ವಿಷಯ ಗುರುಗಳೇ, ಅವನಿಗೆ ಇಂಗ್ಲಿಷ್ ಮಾತಾಡೋಕೆ ಬರಲ್ಲ.
ಇಂಗ್ಲಿಷ್ ಅಲ್ಲಿ ಹೂ 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 ಅಂತ ಮಾತಾಡ್ತಾರೆ. ಮಾನ್ ಮನ್ನ ಅವನು ಹರಾಜ್ ಮಾಡ್ಕೊಂಡ, ಬಟ್ ಅವನು ಪಾಕಿಸ್ತಾನಿ ಅಂದಿದ್ದನ್ನ ಕೇಳಿಲ್ಲ ನಾನು. ಯಾಕಂದ್ರೆ ಈ ನಮ್ಮ ಶತ್ರುನ್ ಕೂಡ ನಾವು ಪಾಕಿಸ್ತಾನಿ ಅನ್ಬಾರ್ದು. ಯಾಕನ್ಬೇಕು ಅಂದ್ರೆ ನಮ್ಮ ದೇಶದ ಆಸ್ತಿ. ಇವಾಗ ನಿಮ್ ಪಕ್ಕದ ಮನೆಯವ್ರಿಗೂ ನಿನಗೂ ಒಂದು ವ್ಯಾಜ್ಯ ಇರುತ್ತೆ ಅಂತ ಇಟ್ಕೊ, ಅವ್ರನ್ನ ಪಾಕಿಸ್ತಾನಿ ಅನ್ಬಾರ್ದು. ನೀನು ಎಷ್ಟೇ ಬೇರೆ ದೇಶದವರು ಅಟ್ಯಾಕ್ ಮಾಡಿದಾಗ ನೀವಿಬ್ರು ಒಂದೇ ಆಗ್ಬೇಕು. ಆ ದುಷ್ಟ ಬುದ್ಧಿ ಅವರಲ್ಲಿ ಇದೆ. ಏನ್ ಮಾಡುದು, ಹೆಣ್ಣು ನಿಂದನೆ ಮಾಡುದು, ಪಾಕಿಸ್ತಾನಿ ಅನ್ನೋದು ಅವನ ಅಭಿಮಾನಿ ವಲಯದಲ್ಲೇ ಸೇರ್ಕೊಂಡಿದೆ ಅವ್ರದೆಲ್ಲ. ನೀವು ವಾಟ್ಸ್ಆಪ್ ಅಲ್ಲಿ ಅವ್ರದ್ದು ಗ್ರೂಪ್ಸ್ ಅಲ್ಲಿ ಎಲ್ಲ ಮೆಸೇಜಸ್ ಹಾಕ್ಬಿಟ್ಟಿದ್ದಾರೆ. ಅವ್ರ ಹತ್ರ ನಂಬರು, ಯಾರ್ಯಾರು ಬೇಕಾದ್ರೂ ಫೋನ್ ಮಾಡಿ ಬಾಯಿಗೆ ಬಂದಂಗ್ ಬೈರಿ ಅಂತ ಅಲ್ಲಿ ನಾಚಿಕ್ಗಿಟ್ರು ಅವರು. ಆ ಒಂದು ಇಶ್ಯೂದಲ್ಲಿ ಆ ಸ್ಕ್ರೀನ್ ಶಾಟ್ಸ್ ಇದೆಲ್ಲ ಕಿಲಿನ ಅಂತ, ಆ ಇಶ್ಯೂದಲ್ಲಿ ಅವನು ಕೂಡ ಹೋಗಿ ಕೋರ್ಟ್ ಅಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಳ್ಳೋ ಚಾನ್ಸಸ್ ಇದೆ. ಯಾಕೆ ಹಿಂಗೆಲ್ಲ ಮಾಡಿಸ್ದ ಅಂತ, ಇದು ಮೂಲಕ್ಕೆ ಹೋಗ್ಬಿಟ್ಟಿದೆಯಲ್ಲ. ಅವನ ಜೊತೆ ಹೆಗಲಾಗಿ ಮಾತಾಡಿದ ಅವನ ಅಸಿಸ್ಟೆಂಟ್ ಅವರೆಲ್ಲ ಮಾತಾಡಿದ್ದೆ ಅವ್ರಿಗೊಂದು ಪ್ರಾಬ್ಲಮ್ ಆಗಿದೆ ಇವಾಗ. ಇನ್ನೂರ 365 ಕೇಸುಗಳು, ಅದರಲ್ಲಿ ಇವಾಗ 11 ಕೇಸ್ ಓಪನ್ ಆಗ್ತಾ ಇದೆ. ಸಾಕು ಬಿಡ, ಬೇಡ ಅಂದ್ರು ಹಾಕ್ಲೇಬೇಕಾಗಿ ಬಂತು. ಯಾಕಂದ್ರೆ ದುರಹಂಕಾರ. 803 ಜನ ಕ್ಷಮ ಕೇಳಿದ್ರು, ಅವ್ರು ಬಚಾವ್ ಆಗ್ಬಿಟ್ರು. ಹೌದು, ಇವರು ದುರಹಂಕಾರ ಮೆರೆದು ಇವಾಗ ಪ್ರತಿಯೊಬ್ಬರು ಉತ್ತರಿಸಬೇಕಾಗಿದೆ ಕೋರ್ಟ್ ಅಲ್ಲಿ ಬಂದು. ಜಡ್ಜ್ ಮತ್ತೆ ತಪ್ಪಾಯ್ತು ಸ್ವಾಮಿ, ಮಹಾಸ್ವಾಮಿ ನಮ್ದು ತಪ್ಪಾಯ್ತು ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ನೋಡಿ ಇವ್ರಿಗೆಲ್ಲ. ಹೆಣ್ಣು ಮಕ್ಕಳನ್ನೇನು ಆಡ್ಕೊಳ್ಳೋದು. ನೀವು ನಿಜ, ನೀವು ತಪ್ಪು ಮಾಡಿದ್ರೆ ಬೇರೆ ವಿಷಯ, ಮನೆಯವರನ್ನ ಅದರ ನಡುವಲ್ಲಿ ತರಬಾರ್ದು ನಿಜವಾಗಿ. ಅದು ಅದು ಅವ್ರದ್ದು ಸಣ್ಣತನ ಅಂತ ಮಾಡೋದು. ಜೂಜ ಆಡ್ಬೇಡ ಅಂತ ಹೇಳಿ ತಪ್ಪೇನೋ ಅಲ್ಲ, ನೀವು ತಪ್ಪು ಮಾಡಿದ್ದೀರಾ ಇಲ್ವಾ ಅದು ಬೇರೆ ವಿಷಯ, ಆದ್ರೆ ಮನೆಯವರನ್ನ ಆ ವಿಷಯದಲ್ಲಿ ನಿಜವಾಗಿ ತಂದ್ರು. ಇವಾಗ ಅವ್ರೇನ್ ತಪ್ಪಿಸ್ಕೊತಾಗತ್ತಾ, ಅವ್ರು ನಮ್ಮ ಅಭಿಮಾನಿಗಳು, ಅವ್ರು ಬೊಗಳ ನಾಯಿಗಳು ಅಂದಿದ್ದಾರೆ ಅಂತ. ನೀನು ಅನ್ಬಾರ್ದು ಅಂತ ಕೂಡ ಹೇಳಿಲ್ವಲ್ಲೋ ಯೋಗ್ಯತೆ ಆಚೆ ಬಂದು. ಏಯ್ ಹಿಂಗೆಲ್ಲ ಮಾತಾಡ್ಬಿಡಿ, ನಾವು ಶಾಂತವಾಗಿರ್ಬೇಕು. ಮಹಾತ್ಮ ಗಾಂಧಿ ಅವರ ಸಮಯದಲ್ಲಿ ಚೋರಾ ಚೋರಿ ಅನ್ನೋ ಕಡೆ ಪೊಲೀಸ್ ಸ್ಟೇಷನ್ ಸುಟ್ಟಾಕ್ತಾರೆ ಮಹಾತ್ಮ ಗಾಂಧಿ ಅಭಿಮಾನಿ. ಅವಾಗ ಮಹಾತ್ಮ ಗಾಂಧಿ ಹಿಂಗೆಲ್ಲ ಮಾಡ್ಬೇಡಿ, ನಾನು ಇವತ್ತು ಸತ್ಯಾಗ್ರಹ ವಾಪಸ್ ತಗೋತೀನಿ. ಅದು ನಾಯಕ ಲಕ್ಷಣ. ಇವನು ಒಳ್ಳೆ ಏಡಿ ತರ ಹೆಗ್ಗಣ ತರ ಬಿಲಾ ಸೇರ್ಕೊಂಡ್ಬಿಟ್ಟು ನನ್ಗ್ಯಾಕೆ ಅಂತ ಹೇಳೋದು, ಮತ್ತೆ ಅವ್ರ ಶಿಷ್ಯರ ಕೈಲಿ ಬಯಸುದು, ಇದೆಲ್ಲ ಇಂಡೈರೆಕ್ಟ್ ಆಗಿ ಸಿಕ್ಕಾಕೊಂಡ್ರಲ್ಲ ಇವರು. ಏನ್ ಒಳ್ಳೆ ಟಾಪಿಕ್ ತೆಗೆದ ನೀನು. ನಿಜವಾಗಿ ಬೇಕಂದ್ರೆ ಇವರು ಫಿಲ್ಮ್ ಆಕ್ಟರ್ ಸರ್, ಅವರು ಹಣ ಮಾಡ್ತಾರೆ ಎಲ್ಲ ಮಾಡ್ತಾರೆ. ಇವರು ಇವರು ಸಾಯ್ಲಿ, ಇವರ ಅಭಿಮಾನಿಗಳು ಯಾಕೆ ಇಷ್ಟು ಹೋರಾಡ್ತಾರೆ ಅಂತ ನನಗೆ ಗೊತ್ತಾಗುದಿಲ್ಲ. ಮಾಡಿಸ್ತಾರೆ ಹೋರಾಡ್ತಾ ಇಲ್ಲ, ಇರೋ ಉಡ್ಡ ಪಿಚ್ಚಿ ಅಭಿಮಾನಿಗಳು ಅಂತಾರೆ. ಉಡ್ಡ ಪಿಚ್ಚಿ ಅಂದ್ರೆ 4-5 ಅಭಿಮಾನಿಗಳು. ಅವರು ರಿಯಲ್ ಅಭಿಮಾನಿಗಳು ಯಾರು ಹಂಗ್ ಮಾಡಲ್ಲ. ಇವ್ರು ದುಡ್ಡು ಕೊಟ್ಟು ಮಾಡಿಸಿದಾರೆ ಅನ್ಸತ್ತೆ, ಯಾಕಂದ್ರೆ ಅದು ಗೊತ್ತಾಗತ್ತೆ ಮಾತಾಡೋರು. ಇನ್ನೊಂದು ಕೆಲವು ಉಚ್ಚ ಅಭಿಮಾನಿಗಳನ್ನ ಅವ್ರು ಮೆಂಟಲಿ ರಿಟಾರ್ಡೆಡ್ ಆಗ್ಬಿಟ್ಟಿರ್ತಾರೆ, ಅವ್ರನ್ನ ಬೇಕು ಅಂತ ಬಳಸ್ಕೊಳ್ಳೋದು. ಉಚ್ಚಲ್ಲ ಆಸೆಗಳು ತೋರಿಸೋದು, ಏನೋ ಒಂದು ಮೀಟ್ ಮಾಡಿ ಫೋಟೋ ತೆಗಿಸ್ತೀನಿ ಅಂತ ಹೇಳಿರ್ತಾರಲ್ಲ, ಏನೆಲ್ಲ ರಾಷ್ಟ್ರ ಇದು. ಅವನು ಯಾರೋ ಬಿಜಾಪುರದ ಅಭಿಮಾನಿ ಸಂಘಗಳ ಜಿಲ್ಲಾಧ್ಯಕ್ಷ, ಚಾಮರಾಜನಗರದ ಜಿಲ್ಲಾಧ್ಯಕ್ಷ, ಇವರೆಲ್ಲ ಅಧ್ಯಕ್ಷ ಪದವಿಗಳು ಕೆಲವೆಲ್ಲ ಮೆರೆಯೋದಿರುತ್ತಲ್ಲ, ಮೂಲಕ್ಕೆ ಬಿತ್ತಲ್ಲ ಕಿಡಿ ಕಿಚ್ಚು ಬಿತ್ತಲ್ಲ, ಅದು ಅವ್ರಿಗೆ ಅವ್ರ ಜೀವನಕ್ಕೆ ತೊಂದರೆ ಆಗತ್ತಲ್ಲ, ಅದಕ್ಕೆ ಎದ್ದು ನಿಂತ್ಕೊಂಡ್ರು ಅನುಭವಿಸಿದ್ರು. ಇವಾಗೆಲ್ಲ ಗಪ್ಚಿಪ್ಪು ತಪ್ಪರು. ಸತ್ಯ ಸತ್ಯನೇ ಯಾವಾಗ್ಲೂ ನಿಂತ್ಕೊಳ್ಳೋದು ಕಣ. ಹೌದು ಹೌದು, ಅದ್ ಮತ್ತೊಂದು ಅವರು ಆ ವಿಲನ್ ಪಿಕ್ಚರ್ ಬಂದ ಟೈಮಲ್ಲಿ ಒಂದು ಹಸುವನ್ನು ಕಡ್ದ್ರಲ್ಲ, ತುಂಬಾ ಬೇಜಾರಾಯ್ತದ. ದುರಹಂಕಾರದ ಪರಮಾವಧಿ ಅದು. ಏ ಆ ಕೋಣನ ಖರೀದಿ ಮಾಡುವಂತಹ ಶಕ್ತಿನೂ ಇರಲ್ವೋ, ಅದಕ್ಕೆಲ್ಲ ದುಡ್ಡು ಕೊಟ್ಟು ಬಿಟ್ಟಿರ್ತಾರೆ. ಇಲ್ಲಿ ಇಷ್ಟು ಸೆಲೆಬ್ರೇಟ್, ಇಲ್ಲಿ ಇಷ್ಟು ಸ್ಟಾರ್ ಹಾಕ್ಬೇಕು, ಇಲ್ಲಿ ಕಟೌಟ್ ಹಾಕ್ಬೇಕು ಅಂತ ಅದ್ರಲ್ಲೇ ತಂದು ಕಡ್ದಾಗ ಮತ್ತೆ ನಮಗ್ ಗೊತ್ತಿಲ್ಲ ಅವ್ರು ಮಾಡಿದ್ದಾರೆ ಅಂತ ಹೇಳುದು. ಅದನ್ನ ಖಂಡಿಸ್ಲಿಲ್ಲ ನಮ್ ದೇಶದಲ್ಲಿ. ಅದು ತುಂಬಾ ಘೋರ ಅದು. ಯಾಕಂದ್ರೆ ನಮ್ಮ ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಬೇಕು ಅವ್ರ ಹತ್ರ. ಅವರಿಗೆ ಜನಗಳಿಗೆ ಬುದ್ಧಿ ಇಲ್ಲದೆ ಇರೋದ್ರಿಂದಾನೇ ನಮಗೆ ಬೇಸಿಕ್ ಪ್ರಾಬ್ಲಮ್ ಆಗಿರೋದು. ಅಂಬೇಡ್ಕರ್ ಅವರಿಗೆ ಇದ್ರ ಬಗ್ಗೆ ತುಂಬಾ ದುಃಖ ಇತ್ತು. ಈ ಜನಗಳು ಪಾಪ ಇನ್ ಮುಗ್ಧ ಇದಾರೆ, ಮಕ್ಕಳಿದ್ದಾರೆ, ಇವ್ರಿಗೆ ABCD ಗೊತ್ತಿಲ್ಲ, ಇನ್ನು ಏನ್ ಪ್ರಾಬ್ಲಮ್ ಆಗ್ಬೋದು, ಈ ಆರ್ಎಸ್ ಬಂದವರು ಏನೆಲ್ಲ ಆಟ ಆಡ್ಬೋದು ಇತ್ತು. ಸಿ ರಾಜಗೋಪಾಲಾಚಾರಿಗೂ ಇತ್ತು. ವಾಟ್ ಐ ಸಿ, ನಾನು 20 ವರ್ಷದ ನಂತರ
ಭಾರತದ ಪರಿಸ್ಥಿತಿ ಏನಾಗ್ಬೋದು ಅಂತೆಲ್ಲ ಬುಕ್ಸ್ ಎಲ್ಲ ಬರ್ದಿದಾರೆ ಅವರೆಲ್ಲ. ಆದ್ರೆ ಏನ್ ಮಾಡುದು, ಇವಾಗ ಜನ ಎಚ್ಚೆತ್ಕೊಳ್ತಾರ ಬಿಡು. ನೀನ್ ಇದೆಯಲ್ಲ, ನಿನ್ನಂತ ಅವರೆಲ್ಲ ಎಚ್ಚೆತ್ತರೆ ಜನ ಎಚ್ಚೆತ್ಕೊತಾರೆ ಬಿಡ. ಅಲ್ಲ ಜನಗಳೇ ಸ್ವಲ್ಪ ನಿಜವಾಗಿ ನಾವು ಯಾರನ್ನು ದೂರಿ ಪ್ರಜೆ ನಮ್ಮ ಜನಗಳಿಗೆ ಸ್ವಲ್ಪ ಬುದ್ಧಿ ಕಡಿಮೆ ಅಂತ ಹಂಗಲ್ವ, ಮಕ್ಕಳು ಜನಗಳು. ಟೈಮ್ ಬರುತ್ತಿರು, ಟೈಮ್ ಬರುತ್ತೆ. ಇವಾಗ ಎದ್ದೇಳ್ತಾ ಇದಾರೆ ಇವ್ರು. ಇನ್ ಸ್ವಲ್ಪ ದಿನ ನೋಡು, ಇನ್ನೊಂದು 5 ವರ್ಷ ನೋಡು, ಮತ್ತೆ ತುಂಬಾ ಕಷ್ಟ ಇದೆ ಈ ಮೋಸ ವಂಚನೆಗಳು ನಡೆಯೋದು. ಹೌದೌದೌದೌದು ಯಾಕಂದ್ರೆ ದುಡ್ಡಿಗೆ ಬೆಲೆ ಇರಲ್ಲ, ಸಮಯ ಪವರ್ಗೆ ಬೆಲೆ ಇರುತ್ತೆ. ಏನೋ ಯಾವ್ದೋ ಶಾಶ್ವತ ಈ ಜಗತ್ತು. ಹೌದೌದು ಅಲ್ಲ ಅದು ಸರ್, ಅದೊಂದು ಮಾನವ ಜನ್ಮ ತುಂಬಾ ಶ್ರೇಷ್ಠ, ಹಾಳು ಮಾಡಿಕೊಳ್ಳಬೇಡ ಉಚ್ಚಪ್ಪಗಳಿರ ಅಂತ ಹೇಳ್ತಾ, ಅದು ನನಗೆ ಕೆಲವೊಮ್ಮೆ ತುಂಬಾ ಎಷ್ಟು ಮನಸ್ಸಿಗೆ ಪವಿತ್ರ ಬರುತ್ತೆ. ಕಣ ನೋಡು, ಇವಾಗ ಹೌದೌದು ಗಂಡು ಗಂಡಿನ ದೇಹದಲ್ಲಿ ಆ ನಮ್ಮ ಕೂದಲ್ಗಿಂತ ಚಿಕ್ಕದಾದ ನರನಾಡಿಗಳಲ್ಲಿ ಹರಿದು ಹೋಗ್ತೀವಿ ನಾವು ಪರ್ಮಾಗಿ. ಮತ್ತೆ ಹೆಣ್ಣಿನ ದೇಹದೊಳಗಡೆ ಸ್ವಲ್ಪ ದೊಡ್ಡ ಟ್ಯೂಬ್ಗಳಲ್ಲಿ ಸೇರ್ಕೊಂಡು ಗರ್ಭಾಶಯ ಸೇರ್ತೀವಿ. ಗರ್ಭಾಶಯ ಸೇರಿ ಅಲ್ಲಿ 9 ತಿಂಗಳು ಕಾಲು ಕೈ ಅಲುಗಾಡಿಸುವಷ್ಟು ಜಾಗದಲ್ಲಿ 9 ತಿಂಗಳು ಮುದ್ರಕೊಂಡಿರ್ತೀವಿ. ಹೌದೌದೌದೌದು ಇಷ್ಟು ಕಷ್ಟಪಟ್ಟು ಜನ್ಮ ಪಡೆದು ಬಂದು ಇಲ್ಲಿ ಬಂದು ಹೌದೌದು ತಮಾಷೆಗಳು ಆಡದೇನ ಹೌದೌದು ನೋಡ. ನಿಜವಾಗಿ 33 ಆತ್ಮಹತ್ಯೆಗಳಾಯ್ತು ಅಂದ್ರೆ ಎಂತಹ ಘೋರನು. ಹೌದೌದು ನಿಜವಾಗಿ ನಿಜವಾಗಿ ಯಾರೋ ಟೆರರಿಸ್ಟ್ ಬಂದು 10 ಮರ್ಡರ್ ಮಾಡಿದ್ರೇನೆ ಅವನಿಗೆ ಎಷ್ಟು ದೊಡ್ಡ ಶಿಕ್ಷೆ ಅದು. ಹೌದು ಪೂರಾ ಇಂಡಿಯಾ ಅಲರ್ಟ್ ಆಗತ್ತೆ. ಇಲ್ಲಿ 33 ಆತ್ಮಹತ್ಯೆಗಳಾಗ್ತಿದೆ ಅಂದ್ರೆ ಇದು ಸೀರಿಯಸ್ ಮ್ಯಾಟರ್. ಅದಕ್ಕೆ ತಮಿಳ್ನಾಡು ಗೌರ್ಮೆಂಟ್ ಸೀರಿಯಸ್ ಆಯ್ತು ನೋಡು, ಹೈಕೋರ್ಟ್ ಎಲ್ಲರಿಗೂ ನೋಟಿಸ್ ಕಳಿಸಿದೆ. ಇಷ್ಟೆಲ್ಲ ನೋಟಿಸ್ಗಳ ಮೇಲೆ ನೋಟಿಸ್ ಬಂದ್ರು ಇವ್ರು ಹಿಂಗ ಆಡ್ತಾ ಇದಾರಲ್ಲ, ಎಷ್ಟು ದುರಹಂಕಾರ. ಪಬ್ಲಿಕ್ ಬಂದು ನನ್ ತಪ್ಪಾಯ್ತು ಅಂತ ಹೇಳಲ್ಲ, ಮೋದಿ ತಪ್ಪಂತೆ, ಪ್ರಧಾನ ಮಂತ್ರಿ ತಪ್ಪಂತೆ. ಆಯ್ತು ಅದು ಒಪ್ಕೊಳ್ಳೋಣ, ಆದ್ರೆ ನಿಂದ್ಯಾಕ್ ತಪ್ಪಾಗಿಲ್ಲ, ನೀನ್ ಯಾಕೆ ಮಾಡ್ದೆ, ನಿನ್ನ ಬುದ್ಧಿ ಈ ಕೆಸರು ತಿಂದಿತ್ತೇನು. ಅದು ನೀವು ಅವರ ಮ್ಯಾನೇಜರ್ ಹತ್ರ ಒಮ್ಮೆ ಮಾತಾಡಿದ್ರು, ನಾನು ವಾಯ್ಸ್ ಕೇಳಿದ್ದೆ ಅವತ್ತು. ನಮ್ಗೆ ಹೀಗೆ 1 ವರ್ಷ ನಾವು ಅಗ್ರಿಮೆಂಟ್ ಮಾಡಿದ್ದೇವೆ, ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಮಸ್ಯೆ ಆಗ್ತದೆ ಅಂತ. ಅದೇ ಹೆಂಗಿದೆ ಅಂದ್ರೆ ಮುಗ್ದಾದ್ಮೇಲೆ ಅಲ್ವಾ ಅಗ್ರಿಮೆಂಟ್ ಯಾವ್ದ ಮಾಡೋದು. ನಾನು 33 ಆತ್ಮಹತ್ಯೆಗಳಾಗುವವರೆಗೂ ಒಂದು ಆತ್ಮಹತ್ಯೆ ಆದ್ರೆ ಅಲರ್ಟ್ ಆಗ್ಬಿಡ್ಬೇಕಾಯ್ತು. ಅಗ್ರಿಮೆಂಟ್ ಯಾವ್ದಾದ್ರು ಪೇಪರ್, ಜನಗಳ ಪ್ರಾಣ ಹೋಗ್ತಾ ಇದ್ರೆ. ಹೌದೌದೌದೌದೌದು ಅಷ್ಟು ಹಣ ಉಂಟು, ಯಾಕೆ ಇನ್ನು ದುರಾಸೆ ಅಂತ ಗೊತ್ತಾಗುದಿಲ್ಲ. ದುರಾಸೆ ಅಲ್ಲ ಇದು, ದುರಹಂಕಾರ. ಕ್ಷಮಿಸಲಾರದ ದುರಹಂಕಾರ. ಕರ್ನಾಟಕಕ್ಕೆ ಕಾಲಿಡೋ ಅವ್ರ ಹತ್ರ ನಿನ್ನ ಮುಗಿಸ್ತೀವಿ ಅನ್ನೋ ದುರಹಂಕಾರ ಅದು. ಇವ್ರ ಅಪ್ಪನ ಮನೆ ಗಂಟು ಸರೋವರದಲ್ಲಿ ಖರೀದಿ ಮಾಡಿದಾರೆ ನೋಡಿ ಇವರು. ಕರ್ನಾಟಕನ ಕರ್ನಾಟಕದ ಎಷ್ಟು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಕರ್ನಾಟಕ ಅಂತ ಗೊತ್ತಿಲ್ಲ ಇವ್ರಿಗೆ. ತಲೆಹರಟೆ ಮಾಡ್ತಾ ಇದಾರ ಇವನ್ನ ಅವ್ರ ಹತ್ರ ಜೊತೆ. ಕರ್ನಾಟಕದ ಇತಿಹಾಸ ಗೊತ್ತೇನ ಇವ್ರಿಗೆ? 64,69,000 ವರ್ಷಗಳ ಹಿಂದೆ ಕನ್ನಡ ಮಾತಾಡಿದ್ದು ಹನುಮಂತ, ಕಿಷ್ಕಿಂಧೆಯ ಭಾಷೆ ಆಗಿತ್ತದು. ಈ ಕರ್ನಾಟಕದ ಬಗ್ಗೆ ಏನು ಗೊತ್ತಿರ್ಗೆ? ಕರ್ನಾಟಕ ಇವತ್ತು ಅಂಡಮಾನ್ ನಿಕೋಬಾರ್ ಅಲ್ಲಿ ಪಾಪ್ಯುಲೇಷನ್ ಇರ್ಬೇಕು ಅಂದ್ರೆ ಅದು ಕರ್ನಾಟಕದ ಕಿಷ್ಕಿಂಧೆಯಿಂದ. ಕರ್ನಾಟಕ ಹರ್ಷವರ್ಧನ ಕಾಲದಲ್ಲಿ ಉತ್ತರ ಭಾರತದವರೆಗೂ ಹೊರಟೋಗಿತ್ತು. ಅಫ್ಘಾನಿಸ್ತಾನದವರೆಗೂ ಕರ್ನಾಟಕದ ಒಂದು ಪವರ್ ಇತ್ತು. ಇಲ್ಲಿ ಎಲಿಫೆಂಟ ಗುಹೆಗಳು, ಕ್ಯಾನರಿ ಗುಹೆಗಳು, ಈ ಒಂದು ಅಜಂತ ಗುಹೆಗಳಲ್ಲಿ ಕೆಲವು ಭಾಗಗಳು ಕರ್ನಾಟಕದ ಪಾಲಿದೆ. ಏನ ಇದು ಅಲ್ಲ, ಅಷ್ಟು ವಿಸ್ತಾರವಾಗಿ ಹರಡಿರೋ ಕರ್ನಾಟಕದಲ್ಲಿ ಇವರು ಹೀಗೆ ಮಾಡಿದ್ರೆ ತಪ್ಪದು. ಇವರಪ್ಪ ಸಂಪಾದಿಸಿದಾರೆ ನೋಡು ಕರ್ನಾಟಕ. ಅವರು ಕರ್ನಾಟಕ ಕಾಲಿಡ್ ನೋಡೋಣ ಅಂತ ಹೇಳ್ತಾ ಇರಲ್ಲ. ಆದ್ರೂ ಬಾರಿ ಬೇಜಾರಿನ ವಿಷಯ ಗುರು. ಇವ್ರಿಗೆ ಮಕ್ಕಳಿಲ್ಲ ನೋಡು, ಇವ್ರಿಗೆ ಹುಟ್ಟಿರೋದು ಹೆಣ್ಮಕ್ಳಲ್ಲ ನೋಡು. ಇನ್ನೊಬ್ರು ಹೆಣ್ಮಕ್ಳನ್ನ ಆಡ್ಕೊಳಕ್ ನಾಚಿಕೆ ಆಗಲ್ಲ. ಹೌದೌದು ನಿಜವಾಗಿ ನಿಜವಾಗಿ ಇವ್ರು ಆಡ್ಕೊಳ್ಬಾರ್ದು ಯಾರನ್ನು ಒಂದು ಮನೆಯವರ ವಿಷಯಕ್ಕೆ. ಅದೇ ಇದೇ ಇವತ್ತು ಅವ್ರ ಹತ್ರ ಪ್ರತಿಜ್ಞೆ ಮಾಡ್ತಾರೆ ನೋಡಿ. ಈ ಆಡ್ಕೊಂಡವ್ರ ಮನೆಯ ಹೆಣ್ಣು ಮಕ್ಕಳನ್ನ ಯಾರಾದ್ರೂ ರೇಗಿಸಿದಾರೆ ಅಂದ್ರೆ ಅವ್ರ ಹತ್ರ ಸ್ತ್ರೀ ರಕ್ಷಾ ಎದ್ದು ನಿಂತ್ಕೊಳತ್ತೆ. ಏ ಕಾಪಾಡೋದಕ್ಕೆ ನನ್ಗೆ ಮೋಸ ಮಾಡಿದ್ರು ಪರವಾಗಿಲ್ಲ, ನನ್ನ ಮೋಸ ಮಾಡಿದವರ ಮನೆ ಹೆಣ್ಮಕ್ಳು ಸಹ ಸಮಸ್ಯೆ ಆದ್ರೆ ನೀವು ಬರ್ತೀರ ಅಂತ ಒಂದು ಹೇಳ್ತಿದ್ದೀರಲ್ಲ. ಇನ್ನೇನು, ಇನ್ ಸ್ತ್ರೀಯೋ ವೈಶ್ಯಾಸ್ತಾ ಶೂದ್ರಾಹ ತೇಪಿ ಯಾಂತಿ ಪರಾಂ ಗತಿಂ
ಕೃಷ್ಣ ಹೇಳ್ತಾನೆ, ದ್ರೌಪದಿಯ ಜಾಗದಲ್ಲಿ ದುರ್ಯೋಧನನ ಮಗಳಿದ್ರು, ದ್ರೌಪದಿಯ ಜಾಗದಲ್ಲಿ ದುರ್ಯೋಧನನ ಪತ್ನಿ ಭಾನುಮತಿ ಇದ್ರು, ನಾನು ಬಂದು ಕಾಪಾಡ್ತಿದ್ದೆ ಅಂತ. ಹಾಗೆ ಧರ್ಮ ಅದು ನಮ್ದು ಅಲ್ಲ ಹೆಣ್ಣು. ಏಯ್, ಕೃಷ್ಣ ದ್ರೌಪದಿಯನ್ನ ಕಾಪಾಡೋದು ಒಬ್ಬರನೇ ಅಲ್ಲ, 16,100 ಜನ ಹೆಣ್ಣು ಮಕ್ಕಳನ್ನ ಮಾನ ರಕ್ಷಣೆ ಮಾಡ್ಲಿಲ್ವೇನೋ ನರಕಾಸುರನ ಕೊಂದು. ಅವ್ರ ಹತ್ರ ಅವ್ರೆ ಮತ್ತೊಂದು ಕೆಲವ್ ಮಾತಾಡೋ ಕೆಲವರು ತಮಾಷೆಯಾಗಿ ಹೇಳ್ತಾರೆ, ಕೃಷ್ಣ 16,000 ಹೆಣ್ಣು ಮಕ್ಕಳನ್ನು ಮದುವೆ ಆಗಿದ್ದಾರೆ ಅಂತ. ಅಂದ್ರೆ ಅವರ ಮಾನ ಕಾಪಾಡ್ಲಿಕ್ಕೋಸ್ಕರ ನಾನು ಅವರ ಗಂಡ ಅಂತ. 16,100 ಜನರ ಪತಿಯಾಗಿದ್ದ ಕೃಷ್ಣ ಅಂತ. ಹಂಗಂದ್ರೆ ರಾಷ್ಟ್ರಪತಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿರೋ ಎಲ್ಲರಿಗೂ ಪತಿನೇನೋ ಪತಿನೇ ಅಲ್ಲ. ಕೃಷ್ಣ ಅವ್ರಿಗೆ ಹೇಳ್ದ, ಯಾರು ಕೇಳಿದ್ರು ನಿಮ್ಮನ್ನ ಅಗ್ನಿ ಪ್ರವೇಶ ಮಾಡಕ್ ಹೊರಡ್ತಾರ ಅವರು, ಯಾರು ಕೇಳಿದ್ರು ನಿಮ್ಮ ನೀನು ಕೃಷ್ಣನ ಆಸ್ತಿ ಅಂತ ಹೇಳು, ನಿಮಗೇನು ತೊಂದರೆ ಆಗಲ್ಲ. ಎಲ್ಲ 80 ವರ್ಷದ ಮುದುಕಿರೆಲ್ಲ ಇರ್ತಾರಲ್ಲ ಅದರಲ್ಲಿ, 8 ವರ್ಷದ ಹೆಣ್ಣು ಮಕ್ಕಳಿಂದ ಹಿಡಿದು ಅವ್ನ ನರಕಾಸುರ ಕದ್ಕೊಂಡ್ ಬಂದಿರ್ತಾನ ಅವ್ರನ್ನ, ಅವ್ರನ್ನೆಲ್ಲ ಕೃಷ್ಣ ಅವ್ರ ಸೈನ್ಯಕ್ಕೆ ಹೇಳ್ತಾನೆ ಮದುವೆ ಆಗಿ ಅಂತ. ಎಲ್ಲಾರು ಹಿಂದೆ ಹೊಟ್ಟೋಗ್ತಾರೆ, ಬಲರಾಮ ಸಾತ್ಯಕ್ಕೆ ಎಲ್ಲ ಹಿಂದೆ ಹೊಟ್ಟೋದಾಗ ಕೃಷ್ಣ ಹೇಳ್ತಾನೆ, 16,000 ಜನಕ್ಕೂ ಕೃಷ್ಣನೇ ಒಡೆಯ ಅಂತ ಹೇಳಿ ಅಂತೇಳಿ ಅವ್ರ ಜೊತೆ ಇದ್ದು ಅವ್ರಿಗೆಲ್ಲ ಬಿಸ್ನೆಸ್ ಸೆಟಪ್ ಮಾಡಿ ಅವ್ರಿಗೆಲ್ಲ ಜೀವನಾಂಶ ಕೊಟ್ಟು ಅದೇ ಇವತ್ತು ಗಿರ್ನಾರ್ ಪ್ರಾಂತದಲ್ಲಿರೋ ಎಲ್ಲ ಜನ ಜಂಗಳು ಎಲ್ಲ ಅದೇ ವಂಶ. ಅವ್ರಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಸಿಯಲ್ಲಿ ಶಿಪ್ಪಿಂಗ್ ಬಿಸ್ನೆಸ್ ಶಾಲು ಮಾಡಿಸ್ತಾನೆ ಕೃಷ್ಣ. UAE ಜೊತೆ ಇವರು ಮಸಾಲಾ ಪದಾರ್ಥಗಳ ವ್ಯಾಪಾರ ಶುರು ಮಾಡ್ತಾರೆ. ಹೀಗೆ ಇದು ಬಿಡೋ ಅದೆಲ್ಲ ಹೇಳೋದು ಇವಾಗ ಯಾಕೆ ಸುಮ್ನೆ. ಮತ್ತೊಂದು ವಿಷಯ ಉಂಟು, ನಾನು ನಿಮ್ದು ಮೂರ್ಖನ ಮಾತುಗಳು ಒಂದು ಪುಸ್ತಕ ತಗೊಂಡು 4 ವರ್ಷ ಆಯ್ತು ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಇದೆಲ್ಲ ಮೂರ್ಖನ ಮಾತು. ನಾನು ಆವಾಗ್ಲೇ ನೀವು ಎಲ್ಲ ಬರ್ದ ವಿಷಯ ಸರಿ ಉಂಟು, ನೀವು ಮಾತ್ರ ಅದೇ ರೀತಿ ನಡ್ಕೊಳ್ತಾ ಇದ್ದೀರಾ. ಯಾಕಂದ್ರೆ ಕೆಲವ್ರು ಬರೀತಾರೆ ಅದೇ ರೀತಿ ನಡ್ಕೊಳ್ಳೋದಿಲ್ಲ ಅಲ್ವ. ನಡೆ ಅಲ್ವೇನೋ ಜೀವನ, ನುಡಿ ಅಲ್ಲ ನಡೆ. ಪುಸ್ತಕ ಬರಿಬೇಕು ಅಂತ ಬರ್ದಿದ್ದಿಲ್ಲ, ಅದು ಬರ್ಸಿದ್ದದು ಅಂದ್ರೆ ಬಲವಂತವಾಗಿ ಅವನು ಚಾಲೆಂಜ್ ಆಗಿ ಕಟ್ಟಾಕ್ಬಿಟ್ಟು ಬರ್ಸಿದ್ದದು. ಮತ್ತೆ ಬರ್ದ ಯಾರು 40 ವರ್ಷದ ಮೇಲೆ ಬುಕ್ ಬರೀತಾರಣ್ಣ? ಜೀವನದಲ್ಲಿ ಬರದೇ ಇರ್ಲಿಲ್ಲ ಪುಸ್ತಕ, ಅದು ಬರೆಯುವ. ಅದಕ್ಕಿಂತ ಮುಂಚೆ ತುಂಬಾ ಬುಕ್ ಬಂದಿದೆ ಅಲ್ಲ ಗುರು? ಇಲ್ಲ ಯಾವ್ದು ಅದು, ಇದು ಗಗನಗೋಚರಿ ವಸುಂಧರ ಇವನ್ ರಿಸರ್ಚ್ ನ ಬರೆದಿದ್ದು. ಮತ್ತೆ ಒಂದು ಕನ್ಸಲ್ ಬಂದ ಕತೆನ ಆಯತನ ಅಂತ ಬರ್ದಿದ್ದು, ಅದಾದ್ಮೇಲೆ ಇದೇ ಪುಸ್ತಕ. ಮತ್ತೊಂದು ಉಂಟಲ್ಲ ಸಣ್ಣ ಪುಸ್ತಕ ಒಂದು ತಗೊಂಡಿದ್ದೆ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪುಸ್ತಕ ತಗೊಂಡಿದ್ದೀನಿ. ಇಲ್ಲ ಇಲ್ಲ ಯಾವ್ದಿಲ್ಲ, ಇಷ್ಟೇ. ನಾನು ನಿಮ್ಗೆ ಬೇಕಿದ್ರೆ ಅದರದ್ದು ವಾಟ್ಸ್ಆಪ್. ಅದು ಒಳಗನ್ನಡಿ ಅದೆಲ್ಲ ಒಳಗನ್ನಡಿ ಇದಾದ್ಮೇಲೆ ಬಂದದ್ದು, ಅದು ಕನ್ನಡ ಪ್ರಭಾಗ ಬರೆದಿದ್ದು, ಅದು ಪುಸ್ತಕ ಆಗಿದ್ದು. ಯಾವುದು ಅಷ್ಟೇ, ಪುಸ್ತಕ ಬರಿಬೇಕು ಅಂತಲ್ಲ. 14 ವರ್ಷದಿಂದ ಇವನು 14 ಮೆಟ್ಲು ಅಂತ ಕವನಗಳೆಲ್ಲ ಬರ್ತಿಡ್ತಿದ್ದ, ಅದು ಅಟ್ಟದ ಮೇಲೆ ಬಿಸಾಕಿದ್ದ, ಅದು ಒಂದು ಪುಸ್ತಕ ಆಯ್ತು 14 ಮೆಟ್ಲು ಅಂತ. ಮಿಕ್ಕಿರೋದೆಲ್ಲ ಕನ್ನಡ ಪ್ರಭಾದವ್ರು ಬರೀರಿ ಅಂದ್ರು, ಅದು ಬರದೆ ಅದೊಂದು 3-4 ಪುಸ್ತಕ ಆಯ್ತು. ತಿರುಳು ಒಳಗ ಏಳು ಮತ್ತೆ ತಿರುಳು ಮಾತ್ರ ಇವೆಲ್ಲ ಆಗ ಆಗಿದ್ದಷ್ಟೇ ಅವೆಲ್ಲ ಪುಸ್ತಕಗಳು. ಪುಸ್ತಕ ಬರೆಯೋದು ಇವರ ಜೀವನ ಅಲ್ಲ, ಜೀವನ ಅಲ್ಲ, ಜೀವನ ಅಲ್ಲ, ನಿಜವಾಗಿ ನಿಜವಾಗಿ. ಮತ್ತೊಂದು ಗುರುಗಳೇ, ಒಂದು ಲಾಸ್ಟ್ ಒಂದು, ನೀವು ನನ್ ಲಾಸ್ಟ್ ನಾಡಿದ್ದು 25ಕ್ಕೆ ತಿರುಪತಿ. ಏನೋ ಲಾಸ್ಟ್, ನೀನು ಏನೋ ಲಾಸ್ಟ್ 23 ನಿಮಿಷ ಮಾತಾಡಿದ್ಯಾ ಕತ್ತೆ? ಅಲ್ಲ ಅಲ್ಲ, ತಿರುಪತಿ ಇನ್ನೊಮ್ಮೆ ಇನ್ನೊಮ್ಮೆ ಬೈದು ಗುರುಗಳೇ, ಖುಷಿ ಆಗುತ್ತೆ. ಅದು ತಿರುಪತಿಗೆ ಹೋಗುವ ಮೊನ್ ಲಾಸ್ಟ್ ಟೈಮ್ ನಿಮ್ದೊಂದು ಯೂಟ್ಯೂಬ್ ಅಲ್ಲಿ ಅದೊಂದು ಮತ್ತೊಂದು ಮೂರ್ತಿ ನೀವು ಶಂಕರಾಚಾರ್ಯ ತಂದ, ಅದು ಸ್ವಲ್ಪ ಕಟ್ ಆಗಿದೆ ಅಂತ ಇದೆ, ಅದು ಎಲ್ಲಿ ಬರುತ್ತೆ ಗುರುಗಳೇ? ತಿರುಪತಿ ಒಳಗಡೆನೆ ಒಂದು ಒಂದು ಕೆರೆ ಇದೆ, ಅಲ್ಲಿ ಬರುತ್ತೆ. ಆ ಮೂರ್ತಿ ಒಂದು ಕೆಳಗಡೆ ಕೆರೆಯ ಪಕ್ಕ ಮಲಗಿದ್ದು, ಅದೇ ಅದೇ ಒರಿಜಿನಲ್ ಮೂರ್ತಿ. ಹೌದು, ಇವಾಗ ಇಟ್ಟಿರೋ ಮೂರ್ತಿ ಅದು ಸುಣ್ಣದ ಕಲ್ಲು, ಇದು ನಿಜವಾದ ಮೂರ್ತಿ. ತಿರುಪತಿ ದೇವರು ಯಾವ ಕಲ್ಲಿನಲ್ಲಿ ಮಾಡಿದಾರೋ ಅದೇ ಕಲ್ಲು ಮೂರ್ತಿ ಅದು. ಒಂದು ನೀವು ಹೇಳಿದ್ರಾ ಕನ್ನಡದಲ್ಲಿ, ಮತ್ತೆ ನಿಮ್ಮ ಮಗಳು ಮಗಳು ತತ್ಪರ ಅವರ ಹತ್ರ ಅವರು ಸಹ ಹೇಳಿದ್ದಾರೆ ಒಂದು, ಅದು ಸಹ ನೋಡಿದ್ದೇನೆ, 2 ವೀಡಿಯೋ ನೋಡಿದ್ದೇನೆ. ಇಡೋ, ನಿನ್ ದಿನ ಎಲ್ಲ ಮಾತಾಡ್ತೀಯ ಸರ್? ನಂದೊಂದು ನಂಬರ್ ಒಂದು ಸೇವ್ ಮಾಡ್ಕೊಂಡಿರಿ ನನ್ಗೆ. ಯಾವ ಮತ್ತೊಂದು ಒಂದು ಲಾಸ್ಟ್, ನೀವೊಂದು ಇದು ನಮ್ದು ಜನನ ಆಗುತ್ತಲ್ಲ ಮಗು, ಇದು ಅದೊಂದು ನೀವ್ ಹೇಳಿದ್ದು ಭಾರಿ ಖುಷಿ ಆಯ್ತು ನನ್ಗೆ. ಯಾಕಂದ್ರೆ ಸಿಜೇರಿಯನ್ ಅದೊಂದು ಅದೊಂದು ಅದು ಒಳ್ಳೆ 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 ವಿಷಯ ಮಾತ್ರ, ಅದು ನಿಜವಾಗಿ ನೀವ್ ಹೇಳಿದ ಸತ್ಯ ವಿಷಯ ಮಾತ್ರ ಅದು. ತುಂಬಾ ಸಂತೋಷ ಕಣ.
ಅದು ಮಾತ್ರ ನಾನು ತುಂಬಾ ಎರಡ್ ಮೂರು ಜನಗೆ ನೀವು ಇದು ಮಾಡಿ ಕಾಲ್ ಮಾಡಿ ಅವ್ರದ್ದು ನಾರ್ಮಲ್ ಡೆಲಿವರಿ ಆಗಿದ್ವಿ. ನಿಜವಾಗಿ ಅದು ನನ್ಗೆ ಸಹ ತುಂಬಾ ಬೇಸರ ಆಗ್ತದೆ ಗುರುಗಳೇ, ಯಾಕಂದ್ರೆ ಮಾಡುದೆಲ್ಲ ಅನರ್ಥ ಮಾಡ್ತಾರೆ. ಆ ಮಗುಗೆ ನಾವು ಬಿಗಿನಿಂಗ್ ಇಂದ ಚರಕ, ನಮ್ಮ ದೇಶದ ಚರಕ ಇದಾರಲ್ಲ ನೋಡಿ, ಯಾ ಜಗತ್ತಿಗೆ ಕಣ್ಣು ತೆಗಿಯೋ ಟೈಮಲ್ಲೇ ಆಯುರ್ವೇದ ಕಂಡಿಡಿದವರು. ಚರಕ ಗರ್ಭರಕ್ಷಾಗಾಗಿ 9 ತಿಂಗಳಿಗೂ 9 ರೀತಿಯ ಗಿಡಮೂಲಿಕೆಗಳು ಹೇಳ್ತಾರೆ. ಅದನ್ನ ಮಹಾರಾಷ್ಟ್ರದಲ್ಲಿ ಒಬ್ರು ತುಂಬಾ ಬಾಂಬೆಯಲ್ಲಿ ಮಾತ್ರ ಒಬ್ರು ಮೊದಲನೇ ತಿಂಗಳು, ಎರಡನೇ ತಿಂಗಳು, ಮೂರನೇ ತಿಂಗಳು ಅಂತ 9 ತಿಂಗಳಿಗೂ ಮಾತ್ರೆಗಳು ಮಾಡಿದ್ರು. ಅದನ್ನೆಲ್ಲ 9 ದಿನಕ್ಕೆ ಬೆಳಗ್ಗೆ 2, ಮಧ್ಯಾಹ್ನ 2, ರಾತ್ರಿ 2 ತಗೊಳ್ಳೋದು. ಅದನ್ನ ನಾವು ಆ ಮಗುಗೆ ತಗೊಂಡಿದ್ವಿ. ಹಾಗಾಗಿ ಆ ಮಗು ಒಳ್ಳೆ ಹುಲಿ ಮರಿತರ ದಷ್ಟ ಪುಷ್ಟವಾಗಿ ಬೆಳೆದ್ಬಿಟ್ಟಿತ್ತು. ಆಗ ಹೊಟ್ಟೆಲಿ ಇಷ್ಟಪ್ಪ ಇದೆ ಮಗು, ಇದನ್ನ ಸಿಸೇರಿಯನ್ ಮಾಡ್ಲೇಬೇಕು ಅಂತ ಹಠ ಹಿಡಿದ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆ ಮೆಡಿಸಿನ್ಸ್ ನಾರ್ಮಲ್ ಡೆಲಿವರಿಗೂ ಸಹಾಯ ಮಾಡುತ್ತೆ ಅಂತ. ಹಾಗಾಗಿ ಅದು ತುಂಬಾ ಒಳ್ಳೆ ರೆವಲ್ಯೂಷನರಿ ವರ್ಕ್ ಆಗಿತ್ತು. ಮತ್ತೊಂದು, ನಮ್ಮ ಮನೆಯಲ್ಲಿ ದನ ಎಲ್ಲ ಉಂಟು ನೋಡಿ, ನಮ್ಮ ದನ ನಾಯಿ ಉಂಟು, ಅದಕ್ಕೆಲ್ಲ ಸಿಜೇರಿಯನ್ ಏನಿಲ್ಲ ನೋಡಿ. ನಮ್ಮ ಮನೆಯಲ್ಲಿ ದನ ಉಂಟು, ಅದು ಆಟೋಮೆಟಿಕ್ ಆಗಿ ಆ ಟೈಮ್ ಅಲ್ಲಿ ನೀರ್ ಹೊಟ್ಟೋಗಿದೆ, ಮಗು ಸತ್ತೋಗುತ್ತೆ ಹಂಗೆಲ್ಲ ಹೇಳ್ತಾರೆ. ನಮ್ಮೂರಲ್ಲೊಂದು ಚಿಕ್ಕ ಮರಿಗೆ ಪ್ರೆಗ್ನೆನ್ಸಿ ಆಗೋಗಿತ್ತು, ನಾಯಿ ಮರಿಗೆ. ನಾನ್ ಚಿಕ್ಕ ಹುಡುಗ ಅವಾಗ, ಇನ್ನು ಮೋಸ್ಟ್ 3ನೇ ಕ್ಲಾಸ್ ಅಲ್ಲಿ ಅನ್ಸತ್ತೆ. ನಾವು ನಾಯಿ ಮರಿ ಅದೇನ್ ಮಾಡ್ತು, ಒಂದು ಮರಿ ಕಾಲು ಆಚೆ ಬಂದ್ಬಿಟ್ಟಿತ್ತು, ಒಂದು ಕಾಲು ಬಾಲ ಆಚೆ ಬಂದಿತ್ತು. ಅದು ಊರೆಲ್ಲ ಸುತ್ತಾಯ್ತು ನೋವಿಗೆ, ಅದು ಡೆಲಿವರಿ ಆಗ್ತಾನೆ ಇರ್ಲಿಲ್ಲ. ಕಡೆಗೆ ಅದರಿಂದ ಸ್ಕೂಲ್ ಹೋಗ್ದಿರಾ ಅದರಿಂದ ಓಡಾಡ್ತಿದ್ವಿ ನಾವು, ಓಡಾಡಿ ಕಡೆಗೆ ಅದನ್ನ ನಿಧಾನಕ್ಕೆ ಎಳೆದ್ ಬಿಟ್ವಿ. ಎಳೆದ್ರೆ ಬದುಕಿರೋ ಮಗು ಆಚೆ ಬಂತು. ಅದಾದ್ಮೇಲೆ ಮತ್ತೆ 3 ಮರಿ 4 ಮರಿ ಬಂತು. ಅವಾಗ ಇವಾಗ ಹಾಗಾದ್ರೆ ನೀರೆಲ್ಲ ಬಿದ್ದೋದ್ಮೇಲೆ ಆ ಮರಿ ಹೆಂಗ್ ಬದುಕಿತ್ತು? ಏ, ಹೊಟ್ಟೆಲಿರೋವರೆಗೂ ಮಗು ಸಾಯಲ್ವಾ? ಹಂಗೆ ಸುಮ್ಮನೆ ಎದುರಿಸ್ಬಿಡ್ತಾರೋ? ನೀರ್ ಹೋಗಿದೆ. ಹೌದು ಹೌದು. ನೀನ್ ತುಂಬಾ ಸರಿ. ಮತ್ತೊಂದು, ನೀವು ನಿಮ್ದು ನಿಮ್ಮ ಫಸ್ಟ್ ಒಂದು ಮಗಳ ಜನನ ಆಗುವಾಗ ನೀವು ಅದೊಂದು ಸಹ ನಾನು ಕೇಳಿದ್ದೆ, ನೀವು ಒಂದು ಡಾಕ್ಟರ್ ಚೇಂಜ್ ಮಾಡಿ ಇಲ್ಲಿ ಆಗುದಿಲ್ಲ, ಅದು ಆಪರೇಷನ್ ಮಾಡದಿದ್ರೆ ನೀವು ಹಾಸ್ಪಿಟಲ್ ಚೇಂಜ್ ಮಾಡಿ ಮನೆಗೆ ತಂದು, ಅದು ಸಹ ಕೇಳಿದ್ದೆ. ಹೌದೌದು ಹೌದು, ಅದನ್ನೇ ಅದೇ 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 ಹೇಳಿದ್ದು ಎಲ್ಲ ನಾವು ಇವನ್ಗೆ. ಮತ್ತೆ ಡೆಲಿವರಿ ಅನ್ನೋದು ಇವನಿಗೆ ಇದು, ಅದಕ್ಕೆ ಹಿಂದಿನ ಕಾಲದಲ್ಲಿ ದಾದಿರೇ ಮಾಡೋರು ಡಾಕ್ಟರ್ಸ್, ಅದೆಲ್ಲ ಒಂದು ಸಹಜ ಕ್ರಿಯೆ ಕಣ ಅದು. ಬಿಡು, ತುಂಬಾ ಮಾತಾಡ್ತೀಯ. ಯಾವೂರ ನಿಂದ? ನಂದು ಮಂಗಳೂರು. ಏನು ಬಬ್ಬಬ್ಬಬ್ಬ, ಏನು ಬುದ್ಧಿವಂತ ಕಣ ನೀನು. ನಿಮ್ಮೂರ ಮೇಲೆ ನನಗೆ ತುಂಬಾ ಗೌರವ. ಏನಂದ್ರೆ ನಿಮ್ಮೂರ್ಲಿ ಹೆಣ್ಣು ನಿಂದನೆಗಳಿಲ್ಲ. ಹೆಣ್ಣು ನಿಂದಕರಿಗೆ ನಾಚಿಕೆ ಆಗ್ಬೇಕು. ನಿಮ್ಮೂರಿಗೆ ಕಾಲ ಹೆಂಗಿಡ್ತಾರ ನಾಚಿಕೆ ಇಲ್ದವ್ರು? ಅವರು ಇಲ್ಲಿ ಅದು ಹೆಣ್ಣು ನಿಂದನೆ ಮಾಡುವ ವಿಷಯವಿಲ್ಲ. ಭೂತಾರಾಧನೆ, ನಾಗಾರಾಧನೆ, ಅದು ನಿಮ್ಮೂರಲ್ಲಿ ಇರೋದ್ರಿಂದಾನೇ ನಿಮ್ಗೆ ಮಳೆ ಬೆಳೆ ಚೆನ್ನಾಗಿರೋದು ಎಲ್ಲ ಆಗಿರುತ್ತೆ. ಪರಶುರಾಮ ಸೃಷ್ಟಿ. ಆಯ್ತು, ಒಂದು ಒಂದು ಗುರುಗಳೇ, ಒಂದು ಲಾಸ್ಟ್ ನನಗೊಂದು ಆಶೀರ್ವಾದ ಮಾಡಿ. ನಾಳೆಯಿಂದ ಚಂಚಲ ಮನಸ್ಸು ಬಿಟ್ಟು ಒಳ್ಳೇದಾಗ್ಲಿ. ನಿಮ್ಮ ಅಪ್ಪ ಗುರು, ನೀನ್ ಆಶೀರ್ವಾದ ಮಾಡು. ನಾನು ನಾನು ಒಂದು ಆಗದಂತ ತಿಳ್ಕೊಂಡು, ನೀವು ಗುರುಗಳೇ ಅಂತ ಹೇಳಿದ್ರೆ ಯಾಕೆ ಬೈಲಿಲ್ಲ ಅಂತ ನಾನು ಆಗದಂತ ತಿಳ್ಕೊಳ್ತೀನಿ. ಒಂದು ಒಂದು ಆಶೀರ್ವಾದ ಮಾಡಿ ಅಲ್ಲಿ. ಇವನ್ ಯಾವನ? ಇವನು ಗುರು ಅಲ್ಲ, ಹೋಗಲೆ. ನೀವೊಂದು ಹಿರಿಯರಾಗಿ ನನಗೊಂದು ಆಶೀರ್ವಾದ ಮಾಡ್ಬೇಕು. ಕದ್ರಿ ಅಂತ ಒಂದು ಕ್ಷೇತ್ರ ಇದೆ. ಕದ್ರಿ? ಹೌದು ಹೌದು. ಆ ಕದ್ರಿ ದೇವಸ್ಥಾನದಿಂದ ಬಲಭಾಗದಲ್ಲಿ ಒಂದು ಎದುರುಭಾಗದಲ್ಲಿ ಒಂದು ಗುಡ್ಡ ಇದೆ. ಹೌದೌದು. ಆ ಗುಡ್ಡದ ಮೇಲೆ ಹತ್ತಿ ಹೋಗು. ಅಲ್ಲಿ ಇನ್ನೂ ಆಳಕ್ಕೆ ಹೋಗು. ಅಲ್ಲಿ ಕೆಲವು ಚಿಕ್ಕ ಚಿಕ್ಕ ಗುಡಿಸಲುಗಳು, ಗುಹೆಗಳಿದೆ. ಅದ್ರೊಳಗಡೆ ತುಂಬಾ ಜನ ವಾಸಿಸ್ತಾ ಇದಾರೆ. ಈ ಸ್ವಾಮಿ ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೋ. ನಿಮ್ದೊಂದು ಆಶೀರ್ವಾದ. ಇವನು ನೀವೊಂದು ಮನಸ್ಪೂರ್ವಕವಾಗಿ ನನಗೆ ಒಳ್ಳೇದಾಗ್ಲಿ ಅಂತ ಒಂದು ಬಯಸಿ ಗುರುಗಳೇ. ಒಳ್ಳೇದಾಗ್ಲಿ. ಸರಿ ಸರಿ.